ಸಮ್ ರೀಜನ್ಸ್ ಹರ್ಷ ತಗೋಪ್ಪ ಕಾಫಿ. ಥ್ಯಾಂಕ್ಸ್ ಪ್ರಿಯಾ. ಮರಿ ಏನ್ ಮಾಡ್ತಿದೀಯಾ? ತಗೊಂಬ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ ಏನಾಯ್ತು? ಮಾವಯ್ಯ ಅಣ್ಣಂಗ್ ನೀವಾದ್ರೂ ಹೇಳ್ಬಾರ್ದ ನಾನ್ ನಿನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತ. ಏನಮ್ಮ ನೀನು, ನಿಮ್ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜ್ಯುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ, ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ, ಆದ್ರೆ ಅನುಭವಿಸೋರ್ಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ನಾನ್ ಮಾತಾಡದ್ನಲ್ಲ. ಗುಡ್ ಮಾರ್ನಿಂಗ್ ಬರೀ ಗುಡ್ ಮಾರ್ನಿಂಗ್? ಸರಿ ಒಂದ್ ಕೆಲಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡು. ಏನ್ ಹಂಗ್ ನೋಡ್ತಿದ್ಯಾ, ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೂ ಅಕ್ಕ ತಂಗಿರ್ ಇಲ್ವೇನ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರ್ ಹತ್ರ ನಾವು ಮಾಡೋ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ ಅಣ್ಣಂಗ್ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ, ಇನ್ನೂ ಒಂದ್ ಎರಡ್ ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ. ಇವತ್ತು ನನ್ನ ಹತ್ರ ಕೆಟ್ಟಂಗ್ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ ಹಾಗೆ, ಇದನ್ನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ರ ಮತ್ತೆ ಏನಾದ್ರು? ಹಾಗೆಲ್ಲ ಏನು ಆಗಲ್ಲ. ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ, ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು. ನಾನು ಅವ್ರು ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ ಕಾಫಿ ಕೊಡಿ, ತಗೋಳೋ. ಇವನ್ ಯಾವಾಗ್ಲೂ ಹಿಂಗೇನೆ, ಕೃಷ್ಣ ಇಂತ ಕಚ್ಚಾ ಫೆಲ್ಲೋ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನೇ ಪ್ರೀಮೇತ್ರ ಕೆಟ್ಟ ಬಿಹೇವ್ ಮಾಡ್ದ ಅಂತೆ. ಏಯ್, ಹೆಣ್ಮಕ್ಳು ಇವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದಾರೆ? ಏ, ಅವನ ಹತ್ರ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂಥರ ರೌಡಿ. ಅಪ್ಪ ಅಪ್ಪ, ನಾನ್ ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನಪ್ಪ. ಅಪ್ಪ, ಇವನೇ ಅಪ್ಪ ಅವನು? ಯಾರೋ ನೀನು, ನಿನಗೆ ಬುದ್ಧಿ ಗಿದ್ದಿ ಇದೆಯೋ? ನನ್ನ ಮಗಳಿಂದನ ಕಾಲೇಜಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಂತೆ, ಏನ್ ಅನ್ಕೊಂಡಿದ್ಯಾ ನೀನು? ಏನಲ್ಲೋ, ಕಂಡವ್ರ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ ಮನೇಲಿ ಅಕ್ಕ ತಂಗಿ ಯಾರು ಇಲ್ವೇನೋ? ನನ್ ಮಗಳ ಬೆನ್ನತ್ತಿ ಯಾಕೆ ಬಂದಿದ್ಯಾ? ಯಾರೋ ನೀನು, ಹೆಂಗೈತೆ ಮೈಗೆ? ನನ್ ತಂಗಿನ ಫಾಲೋ ಮಾಡ್ಕೊಂಡ್ ಬರ್ತೀಯಾ? ಏಯ್, ಏನ್ ಹಂಗ್ ನೋಡ್ತಾ ಇದ್ಯಾ? ಬಿಟ್ಟ ಅಂದ್ರೆ ಲ್ಯಾಪ್ಟಾಪ್ ಹೋಗ್ತೀಯ ಅಷ್ಟೇ. ಅವನ ಹತ್ರನೋ ಮಾತು, ಹೋಗ್ ಪೊಲೀಸಿಗೆ ಫೋನ್ ಮಾಡೋ, ಮತ್ತೆ ಬುದ್ಧಿ ಕಲಿಸ್ತಾರೆ ಇಂಥವ್ರಿಗೆ. ಒಂದ್ ನಿಮಿಷ. ಐ'ಮ್ ಸಾರಿ ಸರ್, ನನ್ನಿಂದ ತಪ್ಪಾಗಿದೆ, ಆದ್ರೆ ಇನ್ನು ಮುಂದೆ ಆತರ ತಪ್ಪು ಮಾಡಲ್ಲ ಸರ್. ತಿಳಿದೆ ನಾವು ತಪ್ಪು ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸಪ್ಪ. ನಮ್ಮ ಮಗ ಇನ್ ಮುಂದೆ ಇಂಥ ತಪ್ಪು ಮಾಡದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಸರ್, ನನ್ಗೆ ಇಷ್ಟ ದಿನ ಒಬ್ಳೆ ತಂಗಿ ಇದ್ಲು, ಆದ್ರೆ ಇನ್ ಮುಂದೆ ಇಬ್ರು ತಂಗಿ ಇರ್ತಾರೆ ಸರ್. ಕಾಲೇಜಲ್ಲಿ ಓದೋ ನಾವು ಸ್ನೇಹಿತರು ಅನ್ನೋದನ್ನ ಮರ್ತು ಹುಡುಗರಿರೋದೆ ಹುಡುಗಿನ ರೇಕ್ಸಕ್ಕೆ ಅಂತ ಅನ್ಕೊಂಡಿದ್ವಿ. ಇನ್ ಮುಂದೆ ಆತರ ತಪ್ಪಾಗಲ್ಲ. ವಿ ಆರ್ ವೆರಿ ಸಾರಿ. ಐ ಆಮ್ ಸಾರಿ. ಐ ಆಮ್ ಸಾರಿ.
ಇದ್ಯಾ? ಈಗ್ಲಾದ್ರೂ ಗೊತ್ತಾಯ್ತಲ್ಲ ನೋಡಿ, ನಮ್ ಕಾಲೇಜ್ ಹುಡುಗರು ಅವ್ರ ಜೊತೆ ಓದೋ ಹುಡುಗಿರ್ ಮಾನ ಪ್ರಾಣ ಕಾಪಾಡೋ ಒಳ್ಳೆ ಸ್ನೇಹಿತರಾಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಖಂಡಿತ ಹಾಗೆ ಇರ್ತೀವಿ. ಅಂದ್ಮೇಲೆ ಇನ್ಯಾಕೆ ಸಾರಿ ಅನ್ನೋ ಫಾರ್ಮಾಲಿಟೀಸ್? ಲೆಟ್ಸ್ ಬಿ ಫ್ರೆಂಡ್. ಶೋರ್. ಓಕೆ, ಬೈ ಬೈ ಬೈ. ಅಪ್ಪ, ಇಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಪ್ರಿನ್ಸಿಪಲ್ ಹೇಳ್ತೀನಿ, ಇನ್ನೊ ಭಯ ನೋಡೋ ಅದಕ್ಕೆ. ಹಲೋ, ಸ್ಟೂಡೆಂಟ್ಸ್ಗೆ ಎದುರಿಸೋ ಪ್ರಿನ್ಸಿಪಲ್ ನಾನು ಇವತ್ತವರೆಗೂ ನೋಡಿಲ್ಲ ಕಣೆ. ಮುಂದೆ ಹೇಗೋ ಗೊತ್ತಿಲ್ಲ. ಮತ್ತೆ ಹೇಗ್ ಬದ್ಲಾದ್ರು? ಬುದ್ಧಿ ಕಲ್ತ್ರು. ಯಾರಿಂದ? ನಿಮ್ಮ ಅಣ್ಣನಿಂದ. ನಮ್ಮ ಅಣ್ಣನಾ? ಬುದ್ಧಿವಂತರು ಯಾವಾಗ್ಲೂ ಹಾಗೆ ಕಣೆ, ತಡ್ರು ತನ್ ಬುದ್ಧಿವಂತರು ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಾರೆ, ಆದ್ರೆ ಬುದ್ಧಿವಂತರು ಅವ್ರ ಕೆಲ್ಸದ ಮೂಲಕ ಮಾಡ್ ತೋರಿಸ್ತಾರೆ. ನಿಮ್ಮ ಅಣ್ಣ ಗ್ರೇಟ್ ಕಣೆ, ಐ ಲೈಕ್ ಹಿಮ್. ಏನಂದ? ಐ ಲೈಕ್ ಹಿಮ್ ಅಂದೆ, ಅದ್ರಲ್ಲಿ ಏನ್ ತಪ್ಪು? ಅಮ್ಮಣ್ಣಿ, ನಮ್ಮ ಅಣ್ಣ ಭೀಷ್ಮ ವಿವೇಕಾನಂದ ಆಂಜನೇಯ ಇದ್ದಾಗೆ, ಬ್ರಹ್ಮಚಾರಿ. ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೆ ಕರೆಕ್ಟ್ ಆಗಿ ಹುಡುಗಿ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಮದ್ವೆ ಆಗಿಲ್ಲ. ನಮ್ಮ ಅಣ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸರಿ ಹಾಗಿದ್ರೆ ಒಂದ್ ಬೆಟ್ ಕಟ್ಟಣ. ಬೆಟ್ಟ? ಎರಡ್ ದಿವಸದಲ್ಲಿ ಒಂದ್ ಅದ್ಭುತ ನಡೆಯುತ್ತೆ, ನೋಡ್ತಾ ಇರೋ. ಏಯ್, ಇವಳು ಹೇಳ್ದಂಗೆ ಮಾಡೇ ಮಾಡ್ತಾಳೆ ಕಣೆ, ನೋಡೋಣ. ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನನಗೆ ಚಪ್ಪಲಿ ಹೊಡಿತೀಯಾ? ಎಷ್ಟು ಮಾನ್ಯತೆ, ಚಪ್ಪಲಿ ಸವೆ ಆದ್ಮೇಲೂ ಬಂದಿದ್ಯಾಲ. ಸರಿ, ನಾವು ಮೂರು ಬಿಟ್ಟವರು, ಈಗ ನೀನೇನ್ ಬಿಡ್ತೀಯಾ? ಒಟ್ ಸಾಲ ತೀರಿಸ್ತಾ ಇದ್ರೆ ಅದ್ರ ಋಣ ಸಾಯೋರ್ಗು ಕಾಡುತ್ತಂತೆ. ಹತ್ರ ಬರ್ಬೇಡ, ಬಂದ್ರೆ ಚೆನ್ನಾಗಿರಲ್ಲ. ದೂರ ಇದ್ರೆ ಸಾಲ ತೀರ್ಸಕ್ ಆಗಲ್ಲ. ನೋಡ್ಕೊಂಬಂದ್ರೆ ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋ ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳುವಂತೆ, ಮೊದ್ಲು ಅವನಿಂದ ಕಾಪಾಡು. ಅಣ್ಣ, ಇವರಿಂದಾದ ಅಪರಾಧ ಆದ್ರೂ ಏನು ಅಂತ ಕೇಳ್ಬೋದಾ? ಇವಳು ನನಗೆ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ಕಳೆದಿದ್ದಾಳೆ, ಅದಕ್ಕೆ ನಾನು ಇವಳು ಮಾನ ಕಳೆಯಕ್ ಬಂದಿದ್ದೀನಿ. ಇದು ನ್ಯಾಯನೇ? ಏನ್ ನ್ಯಾಯ? ಇವ್ರು ನನ್ನ ಮೇಲೆ ಕೈ ಹಾಕಕ್ ಬಂದ, ಅದಕ್ಕೆ ನಾನು ಇವ್ನ ಚಪ್ಪಲಿಯಲ್ಲಿ ಹೊಡೆದೆ. ಅದು ತಪ್ಪಲ್ವಣ? ಅದನ್ನ ಕೇಳಕ್ ನೀನ್ ಯಾರೋ? ಈಗ ಕೇಳ್ದಲ್ಲ, ಇದು ನ್ಯಾಯ. ಪರರ ಚಿಂತೆ ನಮಗೆ ಯಾಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವುಂಟು, ಇವ್ರುಂಟು. ಒಂದ್ ಗಂಡ್ಸಾಗಿ ಒಂದ್ ಹೆಣ್ಣನ್ ಕಾಪಾಡದೆ ಹೋಗ್ತಾ ಇದೆಯಲ್ಲ, ಇದನ್ನು ನ್ಯಾಯನೇ ಅಲ್ಲ ಅಣ್ಣ? ಯಾವಾಗ ಒಂದ್ ಒಂಟಿ ಹೆಣ್ಣು ಮಧ್ಯರಾತ್ರಿಲಿ ಧೈರ್ಯವಾಗಿ ಓಡಾಡ್ತಾಳೋ ಆಗ ನಮ್ ದೇಶ ರಾಮರಾಜ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ನೀವುಗಳು ನೋಡಿದ್ರೆ ಮೊಟ್ ಮೊಟ್ ಮಧ್ಯಾಹ್ನ ಶುರು ಹಚ್ಕೊಂಡ್ಬಿಟ್ಟಿದ್ರ. ತಪ್ಪಲ್ವಣ? ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ದೇವ್ರ? ತಪ್ಪನ್ನ ತಡಿಯೋಕೆ ತಿದ್ದೋಕೆ ಒಬ್ಬ ಒಳ್ಳೆ ಮನುಷ್ಯ ಆದ್ರೆ ಸಾಕಲ್ವಾ? ಅದಕ್ಕೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗ್. ತಪ್ಪಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಕಾನೂನೇ ಒಪ್ಪಲ್ಲ ಅಣ್ಣ. ಅಂದ್ರೆ ನೀನೇನ್ ಪೊಲೀಸ ಅಣ್ಣ?
ಮೊದ್ಲೇ ಗೊತ್ತಾದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನೀನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು, ನಾನೇ ಬರ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಸರಿ ಬರ್ಕೋ, ನಂಬರ್ 278 11 ಕ್ರಾಸು 7 ಮೇನು ಗಾಂಧಿ ಬಜಾರ್ ಬೆಂಗಳೂರು. ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡಿಯಕ್ ಹೋಗ್ಬಿಟ್ಯಾ, ನಿನಗ್ ಬಂದಿರೋ ಗುರುದೇಸೆ ಹೊಟ್ಟೋಗುತ್ತೆ. ಬರ್ಲ, ಜೋಪಾನವಾಗಿ ಮನೆಗೆ ಹೋಗು. ಗುರು, ನೀನಂಗ್ ಸಿಕ್ಕಿದ್ಮೇಲೆ ನನಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು.